ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಭಾಳ ಚಿಂತೆ ಕಾಡಾಕತೈತಿ ರೀ ಬಡವ್ರ ಸಲುವಾಗಿ ಅದೆಂಥ ಚಿಂತೆ ಅಂತ ಕಾಕ ಅಂತ ಹೇಳ್ತಿರ್ಬೇಕು ನೀವು ಭಾಳ ಚಿಂತೆ ಮಾಡಾಕತ್ತರ ಸಿದ್ದರಾಮಯ್ಯ ಅವರು ಯಾಕಂದರೆ ಅವರು ಒಂದು ವಚನ ಕೊಟ್ಟಿದ್ರು ವಚನ ಭ್ರಷ್ಟ ಆಗಲಾರ್ದಂಥ ಕರ್ನಾಟಕದ ಏಕೈಕ ಮಂತ್ರಿ ಅಂದರೆ ಅದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಲ್ಲರೂ ಇವತ್ತು ಸಿದ್ದರಾಮಯ್ಯನ ಯಾಕೆ ಪ್ರೀತಿ ಮಾಡ್ತಾರಂದ್ರೆ ಸರ್ವ ಜಾತಿ ಜನಾಂಗದ ನಾಯಕ ಸಿದ್ದರಾಮಯ್ಯ ಯಾವುದೇ ಜಾತಿ ರಾಜಕಾರಣ ಮಾಡಲಿಲ್ಲ ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡಲಿಲ್ಲ ನೇರ ನಿಷ್ಠುರ ದಿಟ್ಟವಾಗಿ ಇವತ್ತು ಟಗರ್ ಹೆಂಗ ಗುಟ್ರಸ್ತೈತಿ ಟಗರ್ ಹೆಂಗ ತನ್ನ ಕೋಡಿನಿಂದ ಹಾಯ್ತೈತಿ ಭ್ರಷ್ಟರಿಗೆ ಅದೇ ರೀತಿ ತನ್ನ ಸಿದ್ಧಾಂತವನ್ನು ಅಳವಡಿಸಿಕೊಂಡಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಂದು ಚಿಂತೆ ಭಾಳ ಕಾಡಾಕತ್ತೈತಿ ರೀ ಏನು ಚಿಂತೆ ಕಾಡಾಗತ್ತೈತೆ ಅಂದ್ರೆ ಆ ಚಿಂತಿಗೆ ಪರಿಹಾರ ಕೂಡ ಅವರು ನಂಬರ್ ಒನ್ ಚಾನಲ್ದವ್ರು ಅಂದ್ರೆ ನೀವು ಕರ್ನಾಟಕ ರಾಜ್ಯದವ್ರು ಇವತ್ತು ಭಾಳ ಭಾಳ ಕುತೂಹಲದಿಂದ ಈ ವಿಡಿಯೋ ನೋಡ್ತೀರಿ ಆ ಚಿಂತಿಗೆ ಪರಿಹಾರ ನಂಬರ್ ಒನ್ ಚಾನಲ್ ಅಂತಲೇ ಮಲಾಮಾಯಿತಿ ಅಂದ್ರೆ ಸಿದ್ದರಾಮಯ್ಯರ ನೋವಿಗೆ ನಂಬರ್ ಒನ್ ಚಾನಲ್ ಹತ್ತಿರ ಐತಿ ಆ ಮಲಾಮ ಇವತ್ತು ಅನ್ನೋದು ಬಹಿರಂಗ ಪಡಿಸಾಕತೀನಿ ಹತ್ತು ಕಿಲೋ ಅಕ್ಕಿ ಕೊಡ್ತೀನಿ ಅಂತೇಳಿ ವಚನ ಕೊಟ್ಟಿದ್ರು ಸಿದ್ದರಾಮಯ್ಯ ಈಗ ಹತ್ತು ಕಿಲೋ ಅಕ್ಕಿ ಕೊಡೋ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಕ್ಯಾರಿ ಅನ್ನಾಕತ್ತಿಲ್ಲ ನಾವು ಕೊಡೋಂಗಿಲ್ಲ ಅಕ್ಕಿ ಹಾಕ್ತಾರೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸಿದ್ದರಾಮಯ್ಯ ಅವ್ರ ಐದು ಕಿಲೋ ಅಕ್ಕಿನ ಭಾಳ ಪುರೋಟ ಆ ಥರಾಗನ ಉಳಿದು ಮತ್ತೆ ಹೊರಗಡೆ ಹೊಂಟಾವ ಆ ಐದು ಕಿಲೋ ಜೊತೆ ಜೊತೆ ಏನು ಮಾಡ್ರಿ ಸಿದ್ದರಾಮಯ್ಯ ಅವರೇ ಎರಡು ಕಿಲೋ ಸಕ್ಕರೆ ಕೊಡ್ರಿ ಒಂದು ಕಿಲೋ ಗಾಂಡಿ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ನಾಲ್ಕು ಮೈಸೂರು ಸ್ಯಾಂಡಲ್ ಸೋಪ್ ಕೊಡ್ರಿ ಭಾಳ ಯೋಜನೆ ಭಾರಿ ಐತಿರಲ್ಲ ನಾಲ್ಕು ಪದಾರ್ಥ ಸಿಗ್ತಾವೆ ಹತ್ತು ಕಿಲೋ ಅಕ್ಕಿ ತೊಗೊಂಡವ್ರ ಮನೆಯಾಗೆ ಐದು ಮಂದಿ ಅಂದ್ರೆ ಐವತ್ತು ಕಿಲೋ ಅಕ್ಕಿ ತಿನ್ನಂಗಿಲ್ಲ ಐದು ಕಿಲೋ ಅಕ್ಕಿಯಾಗ ಭಾಳ ತೃಪ್ತಿ ಅದಾರವರು ಆ ಐದು ಕಿಲೋ ಅಕ್ಕಿ ಜೊತೆ ಜೊತೆ ನೀವು ಎರಡು ಕಿಲೋ ಸಕ್ಕರೆ ಒಂದು ಕಿಲೋ ಗಾಣದನ್ನಿ ಒಂದು ಕಿಲೋ ಬೇಳೆ ನಾಲ್ಕು ಮೈಗೆ ಹಚ್ಚು ಸಾಬನ ಕೊಟ್ರಿ ಎಷ್ಟು ಖುಷಿ ಇರ್ತಾರ್ರಿ ಬಡವರು ಸಿದ್ದರಾಮಯ್ಯ ಅವರ ಇದು ಎರಡು ನೂರದಿಂದ ಮುನ್ನೂರು ರೂಪಾಯಿದಾಗ ಬಗೆ ಹಿಡಿತೈತಿ ಮತ್ತು ಐದು ಕಿಲೋ ಅಕ್ಕಿ ತಂದು ಹತ್ತು ಕಿಲೋ ಅಕ್ಕಿ ಕೊಟ್ಟ ಅರವತ್ತು ಕಿಲೋ ಅಕ್ಕಿ ಅವು ಸಂಗ್ರಹ ಮನೆ ಆಗ್ತಾವ ಅದನ್ನು ಅವರು ಯಾರಿಗೋ ಬೇರೆದವ್ರಿಗೆ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬರ್ತೈತಿ ದುರುಪಯೋಗ ತಪ್ಪಸೋ ಸಲುವಾಗಿ ಅವರೇ ಒಂದು ನಾವು ನೇರವಾಗಿ ಸಲಹೆ ಕೊಡಾಕತ್ತೀನಿ ಈ ನೇರವಾಗಿ ಈ ವಿಡಿಯೋ ಸಿದ್ದರಾಮಯ್ಯಗೆ ಮುಟ್ಟೋ ಸಲುವಾಗಿ ಎಲ್ಲರೂ ಲೈಕ್ ಮತ್ತು ಶೇರ್ ಮಾಡ್ಕೊತ ಫಾಲೋ ಹೋಗ್ತೀರಿ ಎಲ್ಲ ಗ್ರೂಪ್ನಾಗೆ ಬಿಡ್ರಿ ಇದೊಂದು ಮಹತ್ವವಾದ ಸಲಹೆ ಬಡವರಿಗೆ ಅತಿ ಅವಶ್ಯವಾಗಿ ಬೀಳುವಂಥ ಅಕ್ಕಿಯ ಜೊತೆ ಎರಡು ಕಿಲೋ ಸಕ್ಕ ಸಕ್ರೆ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ಒಂದು ಕಿಲೋ ಗಾಣದೆ ಕೊಡ್ರಿ ಹಾಗಾದ್ರೆ ಕುಟುಂಬವೇ ನಡೆಯುವಂಥ ಕೇವಲ ಅಕ್ಕಿದಿಂದ ಹೊಟ್ಟೆ ತುಂಬುವುದಿಲ್ಲ ಅಕ್ಕಿಯ ಜೊತೆ ಇನ್ನಿತರ ಪದಾರ್ಥ ಸಹಿತ ಕೊಡಬೇಕಾಗ್ತೈತಿ ಇದೇ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಯು ಟಿ ಖಾದರಿದ್ದಾಗ ಸಕ್ರೆ ಭತ್ ಗಾಣದೆ ಬತ್ ಸಾಬಣ ಮತ್ತು ಏನೇನೋ ವಸ್ತುಗಳು ಬಂದು ನಿಮಗೆ ಗೊತ್ತೈತೆ ನೆನಪೈತೆ ಅದರ ಸಲುವಾಗಿ ಎಲ್ಲರೂ ಪೋಸ್ಟ್ ಆಫೀಸ್ದಿಂದ ಒಂದು ಐವತ್ತು ಪೈಸೆ ಪತ್ರ ತೊಗೊಂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬೆಂಗಳೂರು ಅಂತೇಳಿ ಒಂದು ಅಡ್ರೆಸ್ ಹಾಕಿರಿ ಐದು ಕಿಲೋ ಅಕ್ಕಿ ಜೊತೆ ನೀವು ಎರಡು ಕಿಲೋ ಸಕ್ರೆ ಕೊಡಿರಿ ಸಿದ್ದರಾಮಯ್ಯವ್ರೆ ಒಂದು ಕಿಲೋ ಗಾಂಧಿನಿ ಕೊಡ್ರಿ ಒಂದು ಕಿಲೋ ಬ್ಯಾಳಿ ಕೊಡ್ರಿ ನಾವು ಭಾಳ ತೃಪ್ತಿಯಿಂದ ಇರ್ತೀವಿ ಯಾಕಂದ್ರೆ ಈ ಹಿಂದೆ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾಗ ಸಹಿತ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಇಲ್ಲಿ ಜನತಾರಂಗ ಸರ್ಕಾರವಿತ್ತು ಯಾವಾಗಲೂ ಯಾವುದು ಅಪೋಸಿಟ್ ಸರ್ಕಾರ ಕೇಂದ್ರದಲ್ಲಿ ಇರ್ತೈತಿ ಅವರು ಯಾವಾಗಲೂ ಸಹಾಯ ಸಹಕಾರ ಮಾಡುವುದಿಲ್ಲ ತುಳಿಯೋಕೆ ಪ್ರಯತ್ನ ಪಡ್ತಾರ ಸಿದ್ದರಾಮಯ್ಯ ಬೆಳೆಯಾಕ ಪ್ರಯತ್ನ ಪಡಬೇಕಲ್ರಿ ಹಂಗಾದ್ರೆ ನೀವು ಬೆಳೆಯಾಕೆ ಪ್ರಯತ್ನ ಪಟ್ಟರೆ ನೀವು ಐದು ಕಿಲೋ ಅಕ್ಕಿ ಬೇಡು ಸಲುವಾಗಿ ಅಲ್ಲಿ ಹೋಗಬೇಡ್ರಿ ನಿಮ್ಮಲ್ಲೇ ತಯಾರಾದಂಥ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ಗೆ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಅದಾವು ಆ ಶುಗರ್ ಫ್ಯಾಕ್ಟ್ರಿದವರಿಗೆ ಆದೇಶ ಮಾಡ್ರಿ ಅಂದರೆ ಎಲ್ಲ ಸಕ್ಕರೆ ಬಂದು ಬೀಳ್ತೈತಿ ಆ ಸಕ್ಕರೆ ಜೊತೆ ಜೊತೆ ಬ್ಯಾಳಿಯೂ ಸಹಿತ ಭಾಳ ಬೆಳೀತಾರೆ ನಮ್ಮ ತೊಗರಿನಾಡು ಉತ್ತರ ಕರ್ನಾಟಕದಾಗ ಅದರಾಗ ಒಂದು ಕಿಲೋ ಬ್ಯಾಳಿ ಹಾಕಿರಿ ಗಾಣದೆ ತಯಾರು ಮಾಡುವಂಥ ಇಲ್ಲೇ ಅನೇಕ ಕಾರ್ಖಾನೆಗಳು ಕರ್ನಾಟಕ ರಾಜ್ಯದಾಗ ಅದಾವ ಅದ್ರ ಜೊತೆ ಒಂದು ಗಾಣದನ್ನೆ ಕೊಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ಹೆಂಗಾರು ನಿಮ್ಮ ಅಧೀನದಾಗ ಐತಿ ಕರ್ನಾಟಕ ಸರ್ಕಾರದ ಉದ್ಯಮ ಐತಿ ಒಂದು ಕನಕ ಸಾವಣ ಇಷ್ಟು ಪದಾರ್ಥ ಮಾಡಿ ಒಂದು ಕೆಟ್ಟ ಮಾಡಿ ಕೊಟ್ಟರೆ ಅಂದ್ರೆ ಎಷ್ಟು ಸುಖವಾಗಿ ಬಡೂರು ನಿಮ್ಮನ್ನು ನೆನೆಸ್ತಾರ ಬಡೂರು ಬದುಕಿ ಬಾಳ್ತಾರ ಅವರ ಆಹಾರದ ಕೊರತೆ ನೀಗಿಸಿದಂಗೆ ಆಕೈತಿ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಫಾಲೋವರ್ ಸಿದ್ದರಾಮಯ್ಯ ಅಭಿಮಾನಿಗಳೇ ಕರ್ನಾಟಕ ರಾಜ್ಯದಲ್ಲಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ಏನು ಅನ್ನೋದು ನನ್ನ ಖಡಕ್ ಹಾಕಕ್ಕೆ ತಿಳಿಸ್ತೀರಿ ಸಿದ್ದರಾಮಯ್ಯಗೆ ನಾವು ಮಲಾಮ ಕೊಟ್ಟಿವಿ ಸಿದ್ದರಾಮಯ್ಯ ಚಿಂತೆ ದೂರ ಮಾಡುವ ಸಲುವಾಗಿ ಒಂದು ಔಷಧ ಕೊಟ್ಟಿವಿ ಹಾಗಾದ್ರೆ ಮತ್ತೊಂದು ಸುದ್ದಿ ಅವಂಗೆ ಬರಲಿಪ್ಪ ನಮಸ್ಕಾರ